ಹುಬ್ಬಳ್ಳಿಯಲ್ಲಿ ಕಾಮಗಾರಿ ನಡೀತಾ ಇರಬೇಕಾದ್ರೆ ಇದನ್ನು ತಡೆಗಟ್ಟಲಾಗಿದೆ. ಇದು ಸಾಮಾನ್ಯವಾದ ಕಾಮಗಾರಿ ಆಗಿರಲಿಲ್ಲ, ಇದು ಇಂದಿರಾ ಕ್ಯಾಂಟೀನ್ ಕಟ್ಟಲಾಗ್ತಾ ಇತ್ತು, ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ಹೀಗಾಗಿ ಇದನ್ನು ತಡೆ ಹಿಡಿದು ಅಲ್ಲಿನ ಕೆಲವೊಂದಿಷ್ಟು ಜನ ಪ್ರತಿಭಟನೆಗೆ ಮುಂದಾಕಿದ್ರು. ಇದಕ್ಕೇನು ಕಾರಣ ಅಂತೀರಾ? ಈ ಸ್ಟೋರಿ ನೋಡಿ. ಮಾಡಿರುವಂಥ ಪವಿತ್ರವಾದ ಜಾಗವನ್ನು ರಕ್ಷಣೆ ಮಾಡೋಕ್ಕೆ ಮಾಡಿರುವಂಥ ಒಂದು ಹೋರಾಟ. ಹಾಗಾಗಿ ಇದನ್ನು ನಾವು ಈ ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ನಮ್ಮೆಲ್ಲರಲ್ಲಿ ವಿನಂತಿ ಮಾಡೋದೇನೆಂದರೆ, ನೂರಾರು ವರ್ಷಗಳಿಂದ ಆ ಸತ್ಯಹರಿಶ್ಚಂದ್ರ ರುದ್ರಭೂಮಿಯಲ್ಲಿ ಏನು ನಾವು ನಮ್ಮ ಪೂರ್ವಜರ ಶವಗಳನ್ನು ಅಂತಿಮ ಸಂಸ್ಕಾರಗಳನ್ನು ನಾವೇನು ಮಾಡ್ತಾ ಇದ್ವಿ, ಇವತ್ತು ಭೂಗಳ್ಳರು ಭೂ ಮಾಫಿಯಾಗಳು ಇವತ್ತಿನ ದಿವಸ ಆ ಸ್ಮಶಾನ ಭೂಮಿಯನ್ನು ಕಬಳಿಸುವಂಥ ಹುನ್ನಾರವನ್ನು ನಡೆಸಿದ್ದಾರೆ. ಈ ಹುನ್ನಾರ ಇವತ್ತು ನಿನ್ನೆದಲ್ಲ, ಈ ಹುನ್ನಾರ 2019 ಅಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಬೇಕು ಅಂತ ಏನೊಂದು ಶಾಸಕ ಪ್ರಸಾದ್ ಅಪ್ಪಯ್ಯ ಹುನ್ನಾರ ನಡೆಸಿದ್ರು. ಆ ಹುನ್ನಾರದ ವಿರುದ್ಧ ಇಲ್ಲಿರುವಂತಹ ಎಲ್ಲ ದಲಿತ ಸಂಘಟನೆಗಳು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದಾಗ ಆ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡುವುದನ್ನು ಅವರು ಅವತ್ತು ಕೈಬಿಟ್ಟಿದ್ರು. ನಂತರ 2022 ಏನು ರುದ್ರಭೂಮಿಯ ಸ್ಮಶಾನದ ಜಾಗ ಇದೆ, ಅದರಲ್ಲಿ 100 ಫುಟ್ ಜಾಗೆಯನ್ನ ಅತಿಕ್ರಮಣ ಮಾಡಿಕೋದ್ರ ಮೂಲಕ, ಒತ್ತುವರಿಯನ್ನ ಮಾಡಿಕೋದ್ರ ಮೂಲಕ ಅಲ್ಲಿ 100 ಫುಟ್ ರಸ್ತೆಯನ್ನ ನಮ್ಮ ಪೂರ್ವಜರ ಸಮಾಧಿಗಳ ಮೇಲೆ 100 ಫುಟ್ ರಸ್ತೆಯನ್ನ ಮಾಡೋದ್ರ ಮೂಲಕ ಅದನ್ನು ಕೂಡ SAST ನಮ್ಮ SCPTSP ದಲಿತರ ಅನುದಾನ ಇದೆ, ಆ ಅನುದಾನವನ್ನ ದುರ್ಬಳಕೆ ಮಾಡಿ ರಸ್ತೆಯನ್ನ ಮಾಡಿದ್ದಾರೆ. ಆ ರಸ್ತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಯಾವುದೇ ಸ್ಥಳೀಯರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಸ್ಥಳೀಯರ ಗಮನ ತೆರೆದೇನೆ ಆ ಕಂಪೌಂಡ್ ಅನ್ನ ಹೊಡೆದು ಅವರು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿರುವಂತಹ ನಾಯಕರುಗಳಿಗೆ ಗುಂಡಾಗಿರಿ ಮಾಡೋದ್ರ ಮೂಲಕ, ದಬ್ಬಾಳಿಕೆ ಮಾಡೋದ್ರ ಮೂಲಕ ಅವರಿಗೆ ಬೆದರಿಕೆ ಹಾಕಿ ಅವತ್ತಿನ ದಿವಸ ರಸ್ತೆಯನ್ನು ಅವ್ರು ಮಾಡಲಿಕ್ಕೆ ಯಶಸ್ವಿಯಾಗಿದ್ರು. ಅದರ ಮುಂದುವರೆದ ಭಾಗವಾಗಿ ಯಾರೂ ದಲಿತರು ಇದನ್ನ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಅನ್ಕೊಂಡಿದ್ರು, ಏನೋ ಗೊತ್ತಿಲ್ಲ, ಏಕಾಏಕಿಯಾಗಿ ಅದು ಸರ್ಕಾರದ ನಿಯಮಾವಳಿಗಳ ವಿರುದ್ಧವಾಗಿ ಸರ್ಕಾರದ ನಿಯಮದಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಸ್ಮಶಾನ ಭೂಮಿಯಲ್ಲಿ ಅಥವಾ ಕೆರೆ ದಂಡೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಬಾರದು ಅಂತ ಸರ್ಕಾರದ ನಿಯಮ ಇದ್ರೂ ಕೂಡ ಆ ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ ಸರ್ಕಾರದ ಆದೇಶಗಳನ್ನು ಉಲ್ಲಂಘಿಸಿ ಏಕಾಏಕಿಯಾಗಿ ರಾತ್ರೋರಾತ್ರಿ ಅಲ್ಲಿರುವಂಥ ಸ್ಮಶಾನದ ಕಂಪೌಂಡನ್ನು ಒಡೆದು ಒಳಗಡೆ ಅಕ್ರಮ ಪ್ರವೇಶ ಮಾಡಿ ಅಲ್ಲಿ ರಾತ್ರೋರಾತ್ರಿ ಅವರು ಒಂದು ಏನೋ ಒಂದು ಕ್ಯಾಂಟೀನನ್ನು